ಎಲ್ಲ ಸಹೋದರಿಗೆ ನಮಸ್ಕಾರ. ನಾವು ಎರಡು ಮಹಾನ್ ಚೇತನಗಳ ಬದುಕಿನ ಚಿತ್ರಣವನ್ನು ಐದು ದಿವಸದಲ್ಲಿ ನೋಡೋ ಅಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ. ಒಬ್ಬೊಬ್ಬರ ಜೀವನ ಹೇಳೋದೇ ಐದು ದಿವಸದಲ್ಲಿ ಕಷ್ಟ. ಅಂಥದ್ದರಲ್ಲಿ ಎರಡು ಮಹಾಚೈತನ್ಯಗಳ ಬಗ್ಗೆ ಹೇಳಬೇಕು. ಆದರೆ ಒಂದು ಅನುಕೂಲ ಏನು ಅಂದರೆ ಎರಡೂ ಚೈತನ್ಯಗಳು ಒಂದೇ ಕಡೆ ಬಂದದ್ದು ಬಹಳ ಮುಖ್ಯ. ಮತ್ತು ಒಬ್ಬರು ಜೀವನ ಚರಿತ್ರೆ ಇನ್ನೊಬ್ಬರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಹಾಗಿರುವಾಗ ನಾನು ವಿಚಾರ ಮಾಡಿ ಎರಡನ್ನು ಒಂದೇ ಸಲ ಮಾಡಬೇಕು ಅಂತ ವಿಚಾರ ಮಾಡಿದ್ದು. ನಿನ್ನೆ ದಿವಸ ನಾನು ಮಾತಾಡುವಾಗ ಕೆನಾರ್ ರಾಮರ ಕಡೆಯಿಂದ ಅವರಿಗೆ ಶಕ್ತಿ ಮಂತ್ರೋಪದೇಶ ಆಯಿತು. ಶಕ್ತಿ ಮಂತ್ರೋಪದೇಶ ಕೊಟ್ಟಂತಹ ಕೆನಾರ್ ರಾಮರಿಗೆ ಆಶ್ಚರ್ಯ ಆಯಿತು. ತಾನು ಇಡೀ ಬದುಕಿನುದ್ದಕ್ಕೂ ಸಾಧಿಸಿದಂಥದ್ದನ್ನು ಈತ ಒಂದು ಸಲ ಹೇಳಿದಾಗ ಬಂದ್ಬಿಡ್ತಲ್ಲ, ಸಾಧಿಸ್ತಲ್ಲ ಹೇಗೆ ಅಂತ ಹೇಳಿ ಅದ್ಭುತ ಮತ್ತು ಆಶ್ಚರ್ಯ ಅನ್ನಿಸ್ತು. ನಿಧಾನಕ್ಕೆ ಕಾಳಿ ಪೂಜೆ ಜವಾಬ್ದಾರಿ ಕೂಡ ರಾಮಕೃಷ್ಣರಿಗೆ ಬಂತು. ರಾಮ್ಕುಮಾರ್ ಅವರಿಗೆ ಆಯಾಸ ಆಗ್ತಿದೆ, ಸಾಕು ಅಂತ ಹೇಳಿ ಇವರು ಜವಾಬ್ದಾರಿ ತಗೊಂಡು ಅಣ್ಣ ಊರಿಗೆ ಹೋಗಬಾ ಅಂತ ಹೇಳಿದರು. ಹೋಗ್ತೀನಿ ಅಂದ್ಕೊಂಡವರು ಯಾವುದೋ ಕೆಲಸಕ್ಕೆ ಕಲ್ಕತ್ತೆ ಹತ್ತಿರ ಇರುವಂಥ ಶ್ಯಾಮ್ ನಗರ ಊರಿಗೆ ಹೋದಾಗ ಅಲ್ಲೇ ಅಕಸ್ಮಾತಾಗಿ ತೀರ್ಕೊಂಡ್ಬಿಡ್ತಾರೆ ರಾಮ್ಕುಮಾರ್. ರಾಮ್ಕುಮಾರ್ ತೀರ್ಕೊಂಡು 50ನೇ ವರ್ಷ ವಯಸ್ಸಿಗೆ. ಅದು ಎಷ್ಟು ದೊಡ್ಡ ಆಘಾತ ಮಾಡ್ತು ರಾಮಕೃಷ್ಣರ ಮೇಲೆ ಅಂದರೆ, ಸಣ್ಣವರಿದ್ದಾಗೆ ತಂದೆಯನ್ನು ಕಳ್ಕೊಂಡಂಥ ರಾಮಕೃಷ್ಣರಿಗೆ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ತಡ್ಕೊಳ್ಳೋದು ಕಷ್ಟ ಆಯಿತು. ಇದು ನಾನು ನಿನ್ನೆ ಕೂಡ ಹೇಳಿದೆ. ಕೆಲವರು ಹಾಗಿರ್ತಾರೆ, ನಕಾರಾತ್ಮಕವಾಗಿದ್ದನ್ನು ಹೇಗೆ ಸಕಾರಾತ್ಮಕ ಬದಲಾಯಿಸ್ಕೊಳ್ತಾರೆ ಅಂತ ನಿನ್ನೆ ಹೇಳ್ತಾ ಇದ್ದೆ. ಇನ್ನೊಂದೇನೋ ಗುರಿ ಕಂಡುಕೊಳ್ತಾರೆ. ನಾನು ಕೆಲವ್ರನ್ನ ಕಂಡಿದ್ದೇನೆ. ರಾಜಸ್ಥಾನದಲ್ಲಿ ಒಬ್ಬ ಹೆಣ್ಮಗಳು, ಗಂಡ ಸತ್ತೋದ, ಮಗ ಸತ್ತೋದ, ಆಕೆಗೆ ಜೀವನಕ್ಕೊಂದು ಏನು ಉಳಿಲಿಲ್ಲ. ತಾನು ಬದುಕೇನು ಪ್ರಯೋಜನ ಅಂತ ಅನಿಸಿದಾಗ ಆಕೆಗೆ ಅನಿಸ್ತಂತೆ, ನನ್ನಂಗೆ ಎಷ್ಟೋ ಜನ ದುಃಖಪಟ್ಟಿದ್ದಾರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡೋಣ ಅಂತ ಹೇಳಿ ಒಂದು ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ಲು. ಹೆಸರೇ ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ಲು. ಆಕೆ ಜೊತೆಗೆ ಇನ್ನಂತ ಆಕೆ ಅಂತ ನೋವುಪಟ್ಟಂಥವ್ರು ಇನ್ನೊಂದು 10 ಜನ ಸೇರಿಕೊಂಡ್ರು. ಅವ್ರ ಕೆಲಸ ಎಷ್ಟು ದೊಡ್ಡದಾಯಿತು ಅಂದರೆ, ರಾಜಸ್ಥಾನದಲ್ಲಿ ಯಾರದೇ ಮನೆಗೆ ಏನೇ ತೊಂದರೆ ಆದರೂ ಆಕೆ ಹೋಗಿ ಮಾಡಬೇಕು. ತನಗಾದಂಥ ತೊಂದರೆಯನ್ನು ಇನ್ನೊಬ್ಬರಿಗೆ ಆಗಲಾರ್ದ ಹಾಗೆ ನೋಡ್ಕೋಬೇಕು ಅಂತ. ಎರಡು ಥರದ ಜನ ಇರ್ತಾರೆ, ನಮಗಾಯ್ತಲ್ಲ ಅಂತ ಕೊರ್ಕೊಂಡೇ ಜೀವನ ಮುಗಿಸೋವಂಥವ್ರು ಕೆಲವರು ಆದರೆ, ನನಗಾದದ್ದು ಇನ್ನೊಬ್ಬರಿಗೆ ಆಗಬಾರ್ದಲ್ಲ ಅಂತ ಈ ತಕ್ಷಣ ತಲೆ ಹೊಳಿತು ಅಂತ ಹೇಳಬೇಕು. ತಾವು ಕೇಳಿರ್ಬೇಕು ಹಿಂದಕ್ಕೊಂದು ದಕ್ಷಿಣ ಆಫ್ರಿಕಾದ ಕತೆ ಹೇಳಿದ್ದೆ ನಾನು. ನನಗಾದದ್ದು, ನಾನು ಜೋಹಾನ್ಸ್ಬರ್ಗ್ ಅಂತ ಊರಲ್ಲಿದ್ದೆ. ಇದ್ದಾಗ ಒಂದು ಸಲ ಬೆಳಗ್ಗೆ ಪೇಪರ್ ಓದುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಫ್ರಂಟ್ ಪೇಜಲ್ಲಿ, ಕಾಲ್ ಭಾಗ ಅಡ್ವರ್ಟೈಸ್ಮೆಂಟ್. ಯಾವುದು ಅಡ್ವರ್ಟೈಸ್ಮೆಂಟು ಅಂತ ಪೇಪರ್ ತಿರುಗಿಸ್ತಾ ಇದ್ದೆ. ಮತ್ತು ವಾಪಸ್ ತಿರುಗಿಸ್ದೆ. ವಿಚಿತ್ರ ಇದು, ಅಡ್ವರ್ಟೈಸ್ಮೆಂಟ್ ಅಂದರೆ ಯಾವುದೋ ಚಿತ್ರ ಇರಬೇಕು, ಪ್ರಾಡಕ್ಟ್ ಇರಬೇಕು, ಒಂದು ಫೋನ್ ನಂಬರ್ ಇರಬೇಕು, ಅಡ್ರೆಸ್ ಇರಬೇಕು, ಏನೂ ಇಲ್ಲ ಇದಕ್ಕೆ, ಬರೀ ಒಂದು ಪತ್ರ ಇದೆ. ಇದೇನು ವಿಚಿತ್ರ ಇದೆ, ಓದಬೇಕು ಅಂತ ಹೇಳಿ ಆ ಪತ್ರ ಓದಿದೆ. ಎರಡು ಮೂರು ನಿಮಿಷದಲ್ಲಿ ಓದ್ಬೋದು ಪತ್ರ, ಅದನ್ನು ಇಂಗ್ಲೀಷಲ್ಲಿ ಇದ್ದದ ಪತ್ರ ಅದು. ನಾನು ಒಂಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಆ ಪತ್ರ ಅದು. ಪತ್ರ ಓದಿ ಮುಗಿಸೋ ಹೊತ್ತಿಗೆ ನಾನು ಕಣ್ಣಿಂದ ನೀರು ಸುರಿತಾ ಇತ್ತು ನನಗೆ, ಅಷ್ಟು ನನ್ನ ಮನಸ್ಸಿಗೆ ಗಾಡ್ ಹಾಕಿ ತಟ್ಟಿದಂಥ ಪತ್ರ ಅದು. ಪತ್ರ ಸ್ಪಷ್ಟ, ಪ್ರತಿಯೊಂದು ಪದ ನೆನಪಿದೆ ನನಗೆ ಅದರೊಳಗೆ. ಮೈ ಡಿಯರ್ ರೀಡರ್, ನನ್ನ ಪ್ರಿಯ ಓದುಗ ಅಂತ ಶುರು ಆಗ್ತದೆ. ಮೊದಲನೇ ಸೆಂಟೆನ್ಸೇ ಎದೆ ಗುಂಡು ಹೊಡೆದಂಗೆ ಆಗುತ್ತೆ. ಪ್ರಿಯ ಓದುಗ, ಈಗ ತಾನೇ ನನ್ನ ಏಕಮಾತ್ರ ಪುತ್ರ, ಅವನ ಜಿಮ್ ಅಂತ ಅವನ ಹೆಸರು, ಏಕಮಾತ್ರ ಪುತ್ರನ ಜಿಮ್ ಸಮಾಧಿ ಮಾಡಿ ಬಂದಿದ್ದೇನೆ. ಅವನಿಗೆ 20 ವರ್ಷ ವಯಸ್ಸಾಗಿತ್ತು. ಯಾವ ತಾಯಿ ತನ್ನ 20 ವರ್ಷದ ಮಗನ ಕಳ್ಕೊಂಡು ಬಂದು ಪೇಪರಿಗೆ ಲೆಟರ್ ಬರೀತಾಳೆ ರೀ, ಅಡ್ವರ್ಟೈಸ್ ಮಾಡ್ತಾಳೆ, ಏನಿದೆ ಅಂತ ಓದಿದರೆ ಮುಂದಕ್ಕೆ ಹೇರ್ತಾಳೆ, ನನ್ನ ಮಗ ಓದಿನಲ್ಲಿ ಕಷ್ಟಪಟ್ಟ, ಓದು ಹತ್ತಲಿಲ್ಲ ಅವನಿಗೆ, ಅವನಿಗೆ ADDH ಅಂತಾರೆ, ಅದಾಗಿತ್ತು, ಓದಲು ಹಿಡಿತಾ ಇಲ್ಲ ಅವನಿಗೆ, ಕಷ್ಟಪಟ್ಟು ಓದಿದ, ಗೆಳೆಯರು ಟೀಚರ್ಸು ಟ್ಯೂಟರ್ಸ್ ಎಲ್ಲ ಸಹಾಯ ಮಾಡಿದರು, ಹೇಗೋ ಮಾಡಿ 12ನೇ ಕ್ಲಾಸ್ ಪರೀಕ್ಷಾ ಮುಗಿಸ್ದ, ಒಂದು ಕೆಲಸ ಸಿಕ್ತು, ಕೆಲಸ ಮಾಡ್ತಿದ್ದ.
ನಿನ್ನೆ ದಿವಸ ಕೆಲಸಕ್ಕೆ ಹೋಗುವಾಗ ನಾನು ಹೇಳಿದೆ, ಅಮ್ಮ ನಾನು ರಾತ್ರಿ ಬರ್ತೇನೆ 8 ಗಂಟೆಗೆ, ಆಮೇಲೆ ಊಟ ಮಾಡೋಣಂತೆ ಅಂದ. ಆಯ್ತು ಮಗು ಅಂತ ಹೇಳಿದೆ. ಅದು ಪುಣ್ಯಾತ್ಮ ಎಲ್ಲಿಂದ ಫೋನ್ ಮಾಡಿದ್ದು ಗೊತ್ತಿಲ್ಲ, 7:30ಗೆಲ್ಲ ಫೋನ್ ಮಾಡಿದೆ, 7:30ವರೆಗೆ ಫೋನ್ ಮಾಡಿದೆ. ಅಮ್ಮ ನನಗೋಸ್ಕರ ಕಾಯಬೇಡ, ಇನ್ನೊಂದು ಕೆಲಸ ಇದೆ, ನನಗೆ ಅದು ಮುಗಿಸ್ಕೊಂಬರ್ತೀನಿ, ಅದರಿಂದ ಊಟಕ್ಕೆ ಕಾಯಬೇಡ ಅಂದ. ಇಲ್ಲ ಬಾ ನೀನು ಕಾಯ್ತೀನಿ ಅಂತಂದೆ ನಾನು. ಇಲ್ಲಮ್ಮ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸ್ಬಿಡು ಆಮೇಲೆ ಬರ್ತೀನಿ ಅಂದ. ಆಯ್ತಪ್ಪ ಹುಷಾರಾಗಿರು ಅಂತ ಅಮ್ಮ ಹೇಳಿದರು. ಫೋನ್ ಇಡಬೇಕು ಅಂತ ಹೋಗೋತ್ತಿಗೆ ಒಂದು ಜೋರಾಗಿ ಕೂಕ್ಕೊಂಡ. ಅಮ್ಮ ಫೋನ್ ಇಡಬೇಡ, ನಿನಗೊಂದೇನೋ ಹೇಳಬೇಕು ನಾನು. ಎಷ್ಟೋ ವರ್ಷಗಳನ್ನು ನೀನು ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ, ಯಾಕೋ ಹೇಳೋಕ್ಕಾಗಲಿಲ್ಲ, ಈಗ ಹೇಳಬೇಕು ಅನಿಸಿದೆ, ಹೇಳಿಬಿಡ್ತೀನಿ ಕೇಳಿಬಿಡು. ಏನು ಅಂತ ಕೇಳಿದಮ್ಮ. ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ನನಗೆ ಯಾರೂ ಸಿಗೋಕ್ಕೆ ಸಾಧ್ಯ ಇಲ್ಲ, ನನಗೋಸ್ಕರ ಎಷ್ಟು ಕಷ್ಟಪಟ್ಟಿಯಮ್ಮ ನೀನು. ನನ್ನ ಶಾಲೆಯಲ್ಲಿ ಓದು ಹತ್ತಲಿಲ್ಲ, ನಮ್ಮ ಟೀಚರ್ ಬೈದು ಪತ್ರ ಬರೆದ್ರೆ ನೀನು ಹೋಗಿ ಮುಖ ಕೆಂಪು ಮಾಡ್ಕೊಂಡು ಬೈಸ್ಕೊಂಡು ಬರ್ತಾಯಿದ್ದೆ. ನನಗೋಸ್ಕರ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು ನನಗೆ ಕೊಡ್ತಾಯಿದ್ದೆ. ಪರೀಕ್ಷೆಗೆ ಓದುವಾಗ ನೀನು ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತ್ಕೊಂಡು ನಾನು ಆರೈಕೆ ಮಾಡ್ತಾಯಿದ್ದೆ. ಪರೀಕ್ಷೆಗೆ ಹೋದಾಗ ಹರಕೆ ಹೊತ್ಕೋತಾ ಇದ್ದೆ. ನಿನ್ನಂಥ ತಾಯಿ ನಾ ಪ್ರಪಂಚದಲ್ಲಿ ಓಡಾಡಿದರೂ ಸಿಗೋಕ್ಕೆ ಸಾಧ್ಯ ಇಲ್ಲಮ್ಮ. ಯು ಆರ್ ವಂಡರ್ಫುಲ್ ದ ವೇ ಯು ಆರ್, ಐ ಆಮ್ ಪ್ರೌಡ್ ಆಫ್ ಯು, ನಿನ್ನ ಬಗ್ಗೆ ತುಂಬ ಅಭಿಮಾನ ಇದೆ ಅಂತ ಹೇಳ್ದ. ಅಮ್ಮ ಇದು ಹಂಗಲ್ಲಪ್ಪ, ನೀನು ಚೆನ್ನಾಗಿದ್ದಿ ಹುಡುಗ, ನಿನ್ನ ಬಗ್ಗೆ ಏನೂ ತಕರಾರಿ ಇಲ್ಲ, ಭಾಳ ಒಳ್ಳೆ ಹುಡುಗ ನೀನು ಅಂತ ಹೇಳಿದ. ಹೇಳಬೇಕು ಅಂತಾಳೆ ಅಷ್ಟರ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು 3/4 ತಾಸಿಗೆ ಒಂದು ಫೋನ್ ಬಂತಂತೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ದಯವಿಟ್ಟು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಬನ್ನಿ, ಯಾವ ಮೋಟರ್ ಸೈಕಲಲ್ಲಿ ನಿಮ್ಮ ಮಗ ಹೋಗ್ತಿದ್ದ ಅದಕ್ಕೆ ಆಕ್ಸಿಡೆಂಟ್ ಆಗಿದೆ, ಅವನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಬನ್ನಿ ಅಂತ. ಏಕೆ ಹೋದರೆ ಮಗ ICUದಲ್ಲಿದ್ದಾನೆ, ಆ ಕಿಟಕಿಯಲ್ಲಿ ಕಾಣುತ್ತೆ ಕಾಜಿನ ಕಿಟಕಿಯೊಳಗೆ ಒದ್ದಾಡ್ತಾ ಇದ್ದಾನೆ, ಸಾವಿನೊಡನೆ ಹೋರಾಟ ಮಾಡ್ತಾ ಇದ್ದಾನೆ. ಆಕೆ ಹೇಳ್ತಾಳೆ, ಬೆಳಗಿನವರೆಗೂ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಇವತ್ತು ಬೆಳಗ್ಗೆ ತೀರ್ಕೊಂಡ. ಆಕೆ ಹೇಳ್ತಾಳೆ, ಎಷ್ಟೋ ಸಲ ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ಅವನ ಹೇರ್ ಸ್ಟೈಲ್ ಇಷ್ಟ ಆಗ್ತಿರಲಿಲ್ಲ, ಅವನ ಕೊಳಕು ಡ್ರೆಸ್ ಇಷ್ಟ ಆಗ್ತಿರಲಿಲ್ಲ, ಆ ರೂಮೊಳಗೆ ಜೋರಾಗಿ ರೇಡಿಯೋ ಹಾಕ್ತಿದ್ದ ಇಷ್ಟ ಆಗ್ತಿರಲಿಲ್ಲ, ಸಾಕ್ಸ್ ಎಲ್ಲ ತಂದು ಕಾಟ್ ಕೆಳಗೆ ಹಾಕೋನು ಇಷ್ಟ ಆಗ್ತಿರಲಿಲ್ಲ. ಆದರೆ ಇವತ್ತು ಅದು ಯಾವುದೂ ಅರ್ಥ ಇಲ್ಲ ಅನಿಸುತ್ತೆ, ಯಾಕಂದರೆ ಮಗನೇ ಇಲ್ಲ. ನಾನು ಯಾಕೆ ಬರೀತಿದ್ದೀನಿ ಪತ್ರ ಇದನ್ನು? ಆಕೆ ಹೇಳ್ತಾಳೆ, ನನ್ನ ಮಗ ಏನು ಹೇಳಿದ ನನಗೆ, ಅಮ್ಮ ನಿನ್ನಂಥ ತಾಯಿ ನನಗೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ಅನ್ನಲ್ಲ, ಅದು ಒಂದು ಸಾಲು ಸಾಕು ನನಗೆ ಬದುಕಿರೋ ತನಕ ನನ್ನ ಕಿವಿಯಲ್ಲಿ ರಿಂಗಣಗುಣಿಸ್ತದೆ, ಧ್ವನಿ ಕೇಳಿಸ್ತಾ ಇರ್ತದೆ, ಸಾಕಷ್ಟು ಬದುಕ್ತೀನಿ ನಾನು. ಆದರೆ ನಾನು ಯಾಕೆ ಪತ್ರ ಬರೀತೀನಿ ಗೊತ್ತಾ, ನನ್ನ ಮಗನಿಗೆ ಹೇಳಬೇಕು ಅಂದರೆ ನನಗೆ ಸಮಯ ಇಲ್ಲ, ನಿಮಗೆ ಸಮಯ ಇದೆ ದಯವಿಟ್ಟು ಹೇಳಿ. ಎಂಥ ಮಾತದು, ಐ ಡೋಂಟ್ ಹ್ಯಾವ್ ಟೈಮ್ ಟು ಟೆಲ್ ಮೈ ಚಿಲ್ಡ್ರನ್, ಬಟ್ ಯು ಹ್ಯಾವ್ ದ ಟೈಮ್, ಪ್ಲೀಸ್ ಟೆಲ್ ದ್ಯಾಮ್. ನಾಳೆ ಲೇಟ್ ಆಗಿಬಿಡ್ಬೋದು, ನಿಮ್ಮ ಜೊತೆಗಿದ್ದಂಥ ಹೆಂಡತಿಗೆ, ಮಗನಿಗೆ, ಮಗಳಿಗೆ ಯಾರಿದ್ದಾರೋ, ಮಗು ನಾ ಪ್ರೀತಿ ಮಾಡ್ತೀನಿ ನಾನು ಅಂತ ಹೇಳಬೇಕು, ಬಾಯ್ಬಿಟ್ಟು ಹೇಳಿ, ಮುಂದೆ ಸಿಗಲಿಕ್ಕಿಲ್ಲ ಅವಕಾಶ ಅಂತ ಹೇಳಿದ್ದ. ಈ ಕಥೆಯನ್ನು ನಾನು ಬರೆದಿದ್ದೆ, ಅದು ರೇಡಿಯೋದಲ್ಲೂ ಬಂತು. ಅದು ಇದಾಗಿ ಸುಮಾರು ಒಂದು 6 ತಿಂಗಳಾಗಿರಬೇಕು. ಮಲ್ಲೇಶ್ವರಂ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನಾನು ಯಾವುದೋ ಲೋಕಮಾನ್ಯ ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೆ. ಸಣ್ಣ ಹಾಲ್, ಅದು ಇಷ್ಟು ದೊಡ್ಡ ಹಾಲ್ ಅಲ್ಲ. ಹಿಂದಿ ಬೆಂಚಲ್ಲಿ ಇಬ್ಬರು ಗಂಡ ಹೆಂಡತಿ ಕೂತಿದ್ದಾರೆ, ಒಂದೇ ಸಮ ಅಳ್ತಾ ಇದ್ದಾರೆ. ಲೋಕಮಾನ್ಯ ತಿಲಕರ ಜೀವನದಲ್ಲಿ ಅಳುವಂಥದ್ದು ಏನಿತ್ತು? ನನಗೊಂಥರ ಡಿಸ್ಟ್ರಾಕ್ಷನ್ ಆಗ್ತಾ ಇತ್ತದು. ನಾನು ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವರಿಬ್ಬರು ಅಳ್ತಾ ಇದ್ದಾರೆ. ಯಾಕೆ ಕೂತರು, ಇಲ್ಲಿ ಯಾಕೆ ಬಂದಿದ್ದಾರೆ, ಅಳ್ತಿದ್ದಾರೆ ಯಾಕೆ ಅಂತ ಎಷ್ಟೋ ಸಲ ಮಾತಾಡುವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಿದ್ರೆ ಫೋಕಸ್ ಮಾಡೋಕ್ಕಾಗಲ್ಲ. ನನಗೇನೋ ಒಂಥರ ಅನಿಸ್ತಾಯಿತ್ತು. ನನ್ನ ಮಾತು ಮುಗಿದ ಮೇಲೆ ಹೊರಗೆ ಬರಬೇಕಾದ್ರೆ ಸರ ಸರ ಬಂದರು, ಪಟಕ್ಕೆ ನಮಸ್ಕಾರ ಮಾಡಿದರು. ಯಾರು ನೀವು, ಏನಾಗಿದೆ ಅಂತ ಕೇಳಿದೆ. ಕಾರ್ಯಕ್ರಮ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಒಂದೇ ಸಮ ಅಳ್ತಾ ಇದ್ದೀರಿ ನೀವು, ಅಳೋದಕ್ಕೇನಾಯಿತು ಅಂತ. ಆ ತಾಯಿ ಹೇಳಿದರು, ಸರ್ ನಿಮ್ಮನ್ನು ನೋಡಬೇಕು ಅಂತ JP ನಗರದಿಂದ ಎಲ್ಲಿವರೆಗೆ ಬಂದಿದ್ದೀವಿ ಸರ್, ನಾವು ಪೇಪರಲ್ಲಿ ನೋಡಿದ್ವಿ ನಿಮ್ಮ ಲೆಕ್ಚರ್ ಇದೆ ಇವತ್ತು ಅಂತ, ಅದು ಬಂದ್ವಿ ಅಂತ. ಯಾಕೆ, ಏನು ವಿಷಯ ಅಂತ ಕೇಳಿದೆ. ಮತ್ತು ಅಳ್ತಿದ್ರೆ ಯಾಕೆ ಅಂತ. ನೀವು ಹೇಳುವಾಗ ನನಗೆ ಆ ಚಿತ್ರ ಕಣ್ಮುಂದೆ ಬರ್ತಾ ಇತ್ತು, ಅದಕ್ಕೆ ಅಳ್ತಾ ಇದ್ದೆ ಸರ್. ನೀವೇನು ಬರ್ತಿದ್ರಲ್ಲ ಸೌತ್ ಆಫ್ರಿಕಾ ಘಟನೆ, ಅದು ನಮ್ಮ ಮನೆಯಲ್ಲೂ ಆಗಿದೆ ಸರ್. ಏನಾಯಿತು ಅಂತ ಕೇಳಿದೆ. ಒಬ್ಬನೇ ಮಗ ಅಂತ, ಅವರಿಗೆ ಪರೀಕ್ಷೆ PUC ಮುಗಿಸಿದ್ದಾನೆ, ಇನ್ನು CET ಎಕ್ಸಾಮ್ ಕೂತ್ಕೋಬೇಕು. ಬುದ್ಧಿವಂತ ಹುಡುಗ, ಚೆನ್ನಾಗಿ ಓದ್ತಾನೆ. ಮಧ್ಯಾಹ್ನ ಮಗ ಆಯ್ದಂತೆ, ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೀನಿ, ಕೆಲವು ನೋಟ್ಸ್ ತೊಗೊಂಬರ್ಬೇಕು ಅಂದ. ಈಗ್ಯಾಕೆ ಹೋಗ್ತೀವೋ ಬಿಸಿಲಲ್ಲಿ, ಸಾಯಂಕಾಲ ಹೋಗು ಅಂದ್ರು ಅಮ್ಮ. ಇಲ್ಲ 2 ನಿಮಿಷದಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿದ. ಆಯಿತು ಹುಷಾರು ಅಂದರು ಅವರು. ಈ ಸಣ್ಣ ಗೇಟ್ ಇರ್ತಾವಲ್ಲ ಮನೆಗೆ, ಸಣ್ಣ ವಿಕೆಟ್ ಗೇಟ್, ಅವನು ಸೈಕಲ್ ತೊಗೊಂಡು ಹೊರಗೆ ಹೋಗಿದ್ದಾನೆ. ಹೊರಗೆ ನಿಂತ್ಕೊಂಡು ಬೋಲ್ಟ್ ಹಾಕಿದ ಗೇಟಿಂದು, ಹೊರಟ ಡಡ್ ಅನ್ ಸಪ್ಪಳಾಯ್ತು. ಅಮ್ಮ ಓಡಿ ಹೋಗಿ ನೋಡಿದರೆ ಮನೆ ಮುಂದೆ ಬಸ್ ಹೊಡೆದು ಬಿಟ್ಟಿದೆ ಅವನಿಗೆ.
ತಾಯಿ ಕಣ್ಣು ಮುಂದೆನೇ ಮಗ ಬಸ್ ಕೆಳಗೆ ಸಿಕ್ಕಿ ಸತ್ತೋದ. ಆ ಕ್ಷಣಕ್ಕೆ ಸತ್ತೋದ ಹುಡುಗ. ಅಮ್ಮನಿಗೆ ಎಂಥ ಆಘಾತ ಅದು. ಒಬ್ಬನೇ ಮಗ ಹುಟ್ಟಿದವನು, ಒಳ್ಳೆ ಹುಡುಗ, ಪಿ ಯು ಸಿ ಪರೀಕ್ಷೆ ಆಗಿದೆ, ಸಿ ಇ ಟಿ ತೊಗೋಬೇಕು. ಅಮ್ಮ ಅವತ್ತು ರಾತ್ರಿ ನಿದ್ರೆ ಮಾತ್ರೆ ತೊಗೊಂಬಿಟ್ರು ಸಾಯ್ಬೇಕು ಅಂತ. ಗಂಡನಿಗೆ ಗೊತ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ. ಅವರೆಲ್ಲ ಸ್ಟಮಕ್ ವಾಶ್ ಮಾಡಿ ಎಲ್ಲ ಸರಿ ಮಾಡಿದರು. ಗಂಡ ಹೇಳಿದ್ರಂತೆ, ಸಾಯ್ದಿದ್ರೆ ಇಬ್ಬರು ಸಾಯೋಣ, ನೀವು ಹೋಗಿರೋ ಇರೋದು ಏನು ಅರ್ಥ ಏನಿದೆ, ಮಾತಾಡ್ಕೊಂಡ್ರಂತೆ. ಇದಾಗಿ ಒಂದು 3 ದಿವಸಕ್ಕೆ ಈ ಕಥೆ ರೇಡಿಯೋದಲ್ಲಿ ಬಂದಿತ್ತಂತೆ. ನಾ ಹೇಳಿದ್ದು ಅದು ಏನು ಪರಿವಾರ ನೋಡಿ, ಹೇಗೆ ನಕಾರಾತ್ಮಕವಾದದ್ದು ಸಕಾರಾತ್ಮಕ ಹೇಗೆ ಆಗ್ತದೆ ಅಂತ ಇಬ್ಬರು ಮಾತಾಡ್ಕೊಂಡ್ರಂತೆ. ಆ ತಾಯಿ ನೋಡು, ಮಗನ ಕಳ್ಕೊಂಡಂಥ ತಾಯಿ ಮತ್ತೊಬ್ಬರಿಗೆ ಪ್ರಯೋಜನ ಆಗಲಿ ಅಂತ ಪತ್ರ ಬರೆದ್ಲು. ನೋಡಿ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ, ಬಿಡಬೇಡಿ ಅಂತ ಹೇಳಿ ಉಪದೇಶಾತ್ಮಕ ಒಂದು ಪತ್ರ ಬರೆದ್ಲಲ್ಲ. ನಾವು ಹಾಗೆ ಮಾಡೋಣ, ಬದುಕಿರೋ ತನಕ 2 ದಿವಸ ಇರ್ತೀವಿ ಗೊತ್ತಿಲ್ಲ, ಇರೋ ತನಕ ಯಾರಿಗಾದರೂ ನೋವು ಅದರ ಸಹಾನುಭೂತಿ ತೋರಿಸ್ಬೇಕು ಅಂತ. ಈಗ ಅವರಿಬ್ಬರು ಸೇರ್ಕೊಂಡೊಂದು ಮಾಡ್ತಿದ್ದಾರಂತೆ. ನಾನು ಬಂದು ಹೇಳೋದ್ರು, ಅದಕ್ಕೆ ಹೇಳೋಕೆ ಬಂದಿದ್ದೀವಿ ಸರ್, ನಾವು ಒಂದು 3-4 ಜನ ಹೇಗಿದ್ದೀವಿ, ಯಾರ ಮನೆಗೆ ಏನಾದರೂ ತೊಂದರೆ ಆದರೆ ಅಲ್ಲಿ ಹೋಗ್ತೀವಿ, ನಮ್ಮ ಕಷ್ಟ ಹೇಳ್ಕೊಂಡು ಚಿಂತೆ ಮಾಡಬೇಡಿ, ನಮಗೂ ಹೆಂಗಾಗಿತ್ತು, ನೀವು ಚೆನ್ನಾಗಿರಿ ಅಂತ ಹೇಳಿ ಅವ್ರ ಧೈರ್ಯ ತುಂಬ್ತೀವಿ ಅಂತ. ನನಗಿದು ವಿಚಿತ್ರ ಅನಿಸಲ್ವಾ? ನನಗೆ ಒಂಥರ ಪವಾಡ ಅನಿಸ್ಬಿಡುತ್ತೆ. ಅಂದರೆ ಮನಸ್ಸಿಗೆ ನಕಾರಾತ್ಮಕವಾದಾಗ ಅದನ್ನು ಎಲ್ಲೋ ಒಂದು ಕಡೆ ತಿರ್ಸ್ಕೊಂಡು ಪಾಸಿಟಿವ್ ಮಾಡ್ಕೋಬೇಕು ನಾವು, ಬೇರೆ ಹಾದಿ ಇಲ್ಲ ನಮಗೆ. ಕೊರ್ಕೊಂಡು ಕೊರ್ಕೊಂಡು ಕೂತ್ರೆ ಇರೋ ಆಯುಷನ್ನು ಹತ್ಕೊಂಡು ಕೊಡಬೇಕಾಗತ್ತೆ. ಅದು ಅನಿಸಿತ್ತು ನನಗೆ. ಇವ್ರೇನು ಮಾಡ್ತಾರೆ ಗೊತ್ತಾ, ರಾಮಕೃಷ್ಣರು ಅಣ್ಣ ಹೋದ, ಅಣ್ಣ ಇರೋ ತನಕ ಒಂದು ಛತ್ರ ಇದ್ದಂಗಿತ್ತು, ಮೇಲೆ ರಕ್ಷಣೆ ಛತ್ರ ಇದ್ದಂಗಿತ್ತು. ಈಗ ಬೇಡ, ನನ್ನ ಜೀವನದ ಗುರಿ ಒಂದೇ ಒಂದಿನ, ಇನ್ಯಾವುದೂ ಇಲ್ಲ, ಜಗನ್ಮಾತೆ ನೋಡಬೇಕು. ಆ ಜಗನ್ಮಾತೆ ನೋಡಬೇಕು ಅಂತ ಅನ್ನುವಂಥ ಆ ಉನ್ಮತ್ತತೆ ಏನು ಬಂತು, ಈ ಜೀವನಕ್ಕೆ ಒಂದೇ ಗುರಿ, ಏನು ಬೇರೆ ಯಾವ ಗುರಿ ಇಲ್ಲ, ಅದನ್ನು ನೋಡಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಅವರ ಆರೋಗ್ಯ ಎಷ್ಟು ಕೆಡ್ತಾ ಇತ್ತು ಅಂದರೆ ಆ ಹೃದಯ ರಾಮನಿಗೆ ಆಶ್ಚರ್ಯ, ಗಾಬರಿ, ಇದೇನು ಮನೋರೋಗನೋ ಭಕ್ತಿನೋ ಒಂದೂ ಗೊತ್ತಾಗಲ್ಲ. ಮನೋರೋಗನೇ ಇರಬೇಕು ಅಂತ ಕೆಲವರು ಅಂದರು, ಹುಚ್ಚಾಗಿರಬೇಕು ಅಂತಂದರು ಕೆಲವರು. ಒಂದೊಂದ್ಸಲ ಹೇಳಿದ್ನಲ್ಲ, ರಾತ್ರಿ ಏನೇನು ಹೇಳ್ತಾ ಇದ್ದೆ ಅದನ್ನು, ರಾತ್ರಿ ಎದ್ದು ನೋಡ್ತಾನೆ ಹೃದಯ ರಾಮಕೃಷ್ಣ ಇಲ್ಲ ಪಕ್ಕದಲ್ಲಿ, ಎಲ್ಲಿ ಹೋದರು, ಅರ್ಧ ತಾಸು ಕಾದ, ಬರಲಿಲ್ಲ. ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಮತ್ತೆ ಬಂದರು. ಎಲ್ಲಿ ಹೋಗಿದ್ರಿ, ಏನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೋ ಅಂತ ಹೇಳಿದರು. ದಿನಾಲು ಹೀಗಾಗೋಕೆ ಶುರು ಆಯಿತು. ಒಂದು ದಿವಸ ಅವ್ರ ಬೆನ್ನು ಹತ್ತಿ ಹೋದ. ಅಲ್ಲಿ ಪಂಚವಟಿ ಅಂತ ಒಂದು ಕ್ಷೇತ್ರ, ಅದು ಮೊದಲು ದಟ್ಟ ಕಾಡಿದ್ದಂಗಿದೆ, ಮರಗಳಿದ್ದಾವೆ, ತೆಗ್ಗು ದಿನ ಜಾಗ, ಸ್ಮಶಾನ ಬೇರೆ, ಅಲ್ಲಿ ಯಾರೂ ಹೋಗಲ್ಲ, ಹಗಲೊತ್ತಿಗೆ ಹೋಗಿ ಕೆದ್ರತಿದ್ರು ಜನ. ಇನ್ನು ರಾತ್ರಿ ಯಾರು ಹೋಗ್ತಿದ್ದಾರು, ಇವರೊಬ್ಬರೇ ಹೋಗಿದ್ದಾರೆ. ಒಂದು ದಿವಸ ಹೋಗಿ ನೋಡ್ತಾನೆ, ಅಲ್ಲೊಂದು ನೆಲ್ಲಿಕಾಯಿ ಗಿಡ ಇದೆ, ನೆಲ್ಲಿಕಾಯಿ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವ್ರು ಕಲ್ಲು ಎಸೆದ, ಮರಳು ಎಸೆದ, ಅವ್ರೇನು ತಿರುಗಿ ನೋಡಲಿಲ್ಲ. ಇವನಿಗೂ ಭಯ ಆಯಿತು, ಇದೇನೋ ಬೇರೆ ಕಾಣುತ್ತೆ ಇದು ಅಂತ. ಮನೆಗೆ ಬಂದ, ಮರುದಿನ ಮಾತ್ರ ಈ ಸಲ ಗಟ್ಟಿ ಧೈರ್ಯ ಮಾಡಿ ನೋಡೋಣ ಅಂತ ಹೋದ. ಹೋಗಿ ನೋಡ್ತಾನೆ, ರಾಮಕೃಷ್ಣರು ಆ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾರೆ. ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ, ಜನಿವಾರ ಕೂಡ ಇಲ್ಲ. ಇವನಿಗೆ ಗಾಬರಿ ಆಯಿತು, ಧ್ಯಾನ ಮಾಡೋದು ಈ ರೀತಿಗೆ ಧ್ಯಾನ ಮಾಡೋದಾ, ಇದೇನಪ್ಪ ಹಣೆ ಬರ ಇದು ಅಂತ ಹೋಗಿ ಅಲುಗಾಡಿಸೋದು ಎಚ್ಚರ ಇಲ್ಲ. ಎಷ್ಟೊತ್ತಿನ ಮೇಲೆ ಅಲ್ಲೇ ಮುಂದೆ ಕೂತ್ಕೊಂಡ, ಎಚ್ಚರಾಗಿ ನೋಡ್ತಾರೆ ರಾಮಕೃಷ್ಣ ಎದುರು. ಮಾಮ ಏನು ಮಾಡ್ತಿದ್ದೆ ನೀನು ಅಂತ ಕೇಳಿದ ಅವನು. ಮಾಮ ಆಗ್ಬೇಕಲ್ಲ, ಮಾವ ಆಗ್ಬೇಕಲ್ಲ, ಮಾವ ಏನು ಮಾಡ್ತಿದ್ದೆ ನೀನು, ಹುಚ್ಚರಂಗೆ ಹಿಂಗೆ ಯಾಕೆ ಕೂತಿದ್ಯಾ ನೀನು ಅಂತ ಕೇಳಿದ. ಅವ್ರು ಏನು ಆತಂಕ ಇಲ್ಲ, ನೀನಿರು ಅಂದರು. ನಿಧಾನಕ್ಕೆ ಬಟ್ಟೆ ಹಾಕ್ಕೊಂಡ್ರು, ಆಮೇಲೆ ಹೇಳಿದರು, ನೋಡೋ ನಿನಗಿದು ಅರ್ಥ ಆಗೋದಿಲ್ಲ ಹೃದಯ, ಧ್ಯಾನ ಮಾಡುವಾಗ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗಬೇಕು. ಹುಟ್ಟಿನಾಗಿನಿಂದಾನೇ ಮನುಷ್ಯನಿಗೆ ದ್ವೇಷ, ಭಯ, ಲಜ್ಜೆ, ಕುಲ, ಶೀಲ, ಮಾನ, ಜಾತಿ ಮತ್ತು ಅಭಿಮಾನ ಅನ್ನುವಂಥ ಅಷ್ಟಪಾಶಗಳಿದ್ದಾವೆ. ಈ 8 ಪಾಶಗಳು ನಮ್ಮನ್ನು ಹಾಕಿ ಹಾಕಿ ಎಳಿತಾವೆ, ಮೇಲೆ ಹೋಗೋದಕ್ಕೆ ಬಿಡಲ್ಲ ನಿಮ್ಮನ್ನು. ಎಲ್ಲಿವರೆಗೂ ಆ ಪಾಶಗಳು ನಮ್ಮನ್ನು ಕಟ್ಟಿ ಹಾಕ್ತಾವೋ ನಾನು ಬಂಧನದಿಂದ ಮುಕ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಜನಿವಾರ ಇದೆಯಲ್ಲ, ಇದು ಒಂದು ಪಾಶನೇ. ಯಾಕಂದರೆ ಅದು ನೋಡಿದಾಗಲೆಲ್ಲ ನಾನು ಬ್ರಾಹ್ಮಣ, ಉಚ್ಚ ಕುಲದವನು ಅಂತ ಅಹಂಕಾರ ಬರೆಸ್ತಾ ಇದೆ. ಆದ್ದರಿಂದ ಈ ಜನಿವಾರ ಕೂಡ ಬೇಡ ಅಂತ ತೆಗೆದು ಹಾಕ್ಬಿಟ್ಟಿದ್ದೀನಿ. ಇದು ಅಹಂಕಾರದ ಮೂಲ. ಜಗನ್ಮಾತೆಯನ್ನು ನೋಡಬೇಕು ಅಂದವನು ಯಾವನು ಈ ಎಲ್ಲ ಪಾಶಗಳನ್ನು ಕಡ್ಕೊಳ್ಳೋದು ಹೊರತು ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ. ಎಷ್ಟು ಚೆಂದ ನೋಡಿ, ಒಂದು ಬಲೂನ್ ಮೇಲೆ ಹಾರಬೇಕು ಅಂತಂದರೆ, ಗಾಳಿಪಟ ಮೇಲೆ ಹಾರಬೇಕು ಅಂದರೆ ಸೂತ್ರ ಕಡ್ಕೊಂಡೇ ಹೋಗಬೇಕು. ಸೂತ್ರ ಮತ್ತೊಬ್ಬರ ಕೈಯಲ್ಲಿ ಇರೋ ತನಕ ಅದು ಒಂದು ಮಟ್ಟಕ್ಕೆ ಹಾರುತ್ತೆ, ಮುಂದೆ ಹಾರೋಕ್ಕೆ ಸಾಧ್ಯವೇ ಇಲ್ಲ, ಅದು ಕಟ್ಕೊಂಡು ಹೋಗಬೇಕು ಅಂತಾರೆ. ಆ ಹೃದಯ ರಾಮ ಗಾಬರಿಯಾದ, ಹೀಗೂ ಉಂಟ ಈ ಮಾವನ ತರ್ಕ? ಅವನಿಗೆ ಅರ್ಥವೇ ಆಗಲ್ಲ, ಅವನ ಸ್ವಭಾವನೇ ಬೇರೆ ಅಲ್ವಾ, ಮಾವನ ತರ್ಕನೇ ಅರ್ಥ ಆಗಲ್ಲ, ಇದೇನು ಹುಚ್ಚುತನ ಇದು ಅಂತ. ದಿನ ಕಳೆದ ಹಾಗೆ
ಅವ್ರ ನಡೆ ನುಡಿ ತುಂಬ ವಿಚಿತ್ರ ಆಗ್ತಾಯಿತ್ತು. ಪೂಜೆ ಮಾಡೋಕೆ ಕೂತ್ಕೋಬೇಕು. ಆ ಪೂಜೆ ಮಾಡೋದೊಂದು ವಿಶೇಷ. ವಿಗ್ರಹ ಬಂದು ಕೂತ್ಕೊಂಡ್ಬಿಟ್ರೆ ಇಷ್ಟೊತ್ತೇ ಕೂತ್ಕೋತಾರೆ ಅಂತೇನಿಲ್ಲ, ಎರಡು ತಾಸು ಸುಮ್ಮನೆ ಕೂತ್ಕೊಂಬಿಡೋದು ಹಾಗೇನೆ, ಮಾತಿಲ್ಲ ಕಥೆಯಲ್ಲ ಕೂತ್ಕೊಂಬಿಡೋದು ಹಾಗೇನೆ. ನೈವೇದ್ಯ ಮಾಡ್ತಾ ಇದ್ದರೆ ಆ ದೇವಿ ಊಟ ಮಾಡ್ತಾಳೆ ಅನ್ನೋ ಹಾಗೆ ಮುಂದೆ ಕೂತ್ಕೊಂಡು ಇದು ಹಾಕ್ಲ ಇದು ಹಾಕ್ಲ ಮಾತಾಡಿದ ಹಾಗೆ ಒಂಥರ ತನ್ಮಯತೆ ಬಂದ್ಬಿಡುತ್ತೆ. ಆ ಥರ ಇದ್ದು ಇನ್ನೊಂದು ಸ್ವಲ್ಪ ದಿವಸ ನಾಲ್ಕು ಗಂಟೆ ಕೂತ್ಕೊಂಬಿಡೋದು ಹಾಡೋದು. ಹಾಡೋಗಿ ಕೂತ್ಕೊಂಡ್ರೆ ತಾಸುಗಟ್ಟಲೆ ಹಾಡೋದೇ ಹಾಡೋದು, ಗಂಟು ಕೆಡೋ ತನಕ ಹಾಡೋದು. ಇನ್ನೊಂದು ಸಲ ಪೂಜೆ ಮಾಡ್ತಾ ಮಾಡ್ತಾ ಆ ಹೂಗಳನ್ನು ದೇವಿಗೇರ್ಸೋ ತನ್ನ ತಲೆ ಮೇಲೆ ಹಾಕ್ಕೊಂಬಿಡೋದು. ಆ ತಮಾಷೆ ಮಾಡ್ತಿದ್ರಂತೆ, ಸ್ವಲ್ಪ ದಿವಸ ನೋಡಿ ನೀವು ಕಾಳೆ ತಲೆ ಮೇಲೆ ಕೂತ್ ಕಾಳಿ ದೇವಿ ತಲೆ ಮೇಲೆ ಕೂತ್ಕೊಂಬಿಡ್ತಾನೆ ಹೋಗಿ ಹುಚ್ಚ ಇವನು ಅಂತ ಭಾಷೆ ಮಾಡ್ತೀವಿ. ಉಳಿದವರೆಲ್ಲ ಅವ್ರಿಗೆ ಏನು ಅನಿಸುತ್ತೋ ಗೊತ್ತಾಗ್ತಿದ್ದಿಲ್ಲ, ಹಾಗಿದ್ದಿರಂತೆ. ಬರ್ಬರ್ತಾ ಇಷ್ಟು ತೀಕ್ಷ್ಣ ಆಯಿತು ಅಂದರೆ ಆ ವಿಗ್ರಹದ ಮುಂದೆ ಕೂತ್ಕೋಬೇಕು. ಅಮ್ಮ ನೀ ಇರೋದು ನಿಜಾನ ಹೇಳ್ತಾರೆ, ನೀ ನಿಜ ಅಂತ ಹೇಳ್ತಾರೆ, ನನಗಂತೂ ಕಂಡಿಲ್ಲ, ನೀನು ವಿಗ್ರಹನೇ ಕಾಣಿಸ್ತಾ ಇದ್ದೀನಿ. ನೀನು ಇರೋದು ನಿಜ ಆದರೆ ನನಗೆ ಯಾಕೆ ರೂಪ ತೋರಿಸ್ತಾ ಇಲ್ಲ, ನನಗೆ ನೀನು ರೂಪ ತೋರಿಸು ನನಗೆ ಅಂತ ಕೇಳ್ಕೋಬೇಕು, ಅಥವಾ ನೀನು ಹೇಳೋದೆಲ್ಲ ಬರೀ ಕಲ್ಪನೆನ ನಂದು ಅಂತ. ಒಂದು ದಿವಸ ಹೋಗ್ಬಿಟ್ರೆ ಮೂರು ದಿವಸ ಜೋರಾಗಿ ಅಳೋದು, ಹತ್ತುಬಿಡು ಜೋರಾಗಿ, ಒಂದು ದಿವಸ ಕಳೆದೋಯ್ತು ನನ್ನ ಜೀವನದಲ್ಲಿ, ಆ ಜೀವನ ವ್ಯರ್ಥ ಆಯಿತು, ಒಂದು ದಿವಸ ಹೋಯ್ತು ನಂದು ಅಂತ ಹೇಳಿ ತಮ್ಮ ತಲೆ ಕೂದಲಿಂದ ನೆಲ ಉಜ್ಜಬೇಕು. ವಿಚಿತ್ರ ಅನಿಸಲ್ವ, ಉನ್ಮಾದ ಅನಿಸ್ಬಿಡಲ್ವ, ಇದು ಆ ಥರದ ಭಕ್ತಿ ಅದು. ಇದು ನೋಡ್ತಾ ಇದ್ರೆ ಎಲ್ಲರೂ ಅಂದ್ರಂತೆ ಇದು ಯಾಕೋ ತೀರಾ ಕೆಟ್ಟ ಹೋಯ್ತು, ಭಟ್ಟಾಚಾರ್ಯ ಅಂತ ಕರೀತಾರೆ ಆ ಪೂಜಾ ಅರ್ಚಕರನ್ನ, ಭಟ್ಟಾಚಾರ್ಯಗೆ ಹುಚ್ಚು ಹಿಡಿದುಬಿಟ್ಟಿದೆ, ಇನ್ನು ಸ್ವಲ್ಪ ದಿವಸ ಇದ್ದರೆ ಈತ ಕಾಳಿ ವಿಗ್ರಹ ಒಡೆದು ಹಾಕಿದ್ರು ಹಾಕಿದ್ನೇ ಇವನು, ಆ ಥರ ಇದ್ದಾನೆ. ದಕ್ಷಿಣ ಏನು ಮಾಡ್ತಾನೆ ಹೇಳೋಕೆ ಬರಲ್ಲ, ಇವನು ಪ್ರೆಡಿಕ್ಟೇ ಮಾಡೋಕೆ ಸಾಧ್ಯ ಇಲ್ಲ. ನೈವೇದ್ಯ ಮಾಡೋಕೆ ಕೂತ್ಕೊಂಡು ಕೂತ್ಕೊಂಡ್ಬಿಡೋದು ಮೂರು ನಾಲ್ಕು ತಾಸು. ಅವ್ರು ಉಳಿದವ್ರು ಭಾಳ ಭಜಿತಿ, ಒಂದು ಟೈಮ್ ಅಂತ ಇರುತ್ತಲ್ಲ ಪೂಜೆಗೆ, ಟೈಮ್ ಅಂತ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಥುರಾನಾಥನ ಹೋಗಿ ಹೇಳಿದ್ರಂತೆ ಉಳಿದವರೆಲ್ಲ ಅರ್ಚಕರು ಉಳಿದವರೆಲ್ಲ ಹೋಗಿ, ಇವ್ದು ಯಾಕೋ ಸ್ವಲ್ಪ ಸರಿ ಆಗ್ತಾ ಇಲ್ಲ, ಬದಲಾಯಿಸ್ತೀರಿ ನೋಡಿ ಇವ್ರನ್ನ ಅಂತ. ಆತ ಬಂದು ನೋಡಿದ, ಇವರು ತನ್ಮಯತೆಯನ್ನು ನೋಡಿದ, ಅವನು ಹೇಳಿದ ಅವ್ರು ಹಾಡಿದ ಭಕ್ತಿಯನ್ನು ಕೇಳಿದ, ಕೃತಾರ್ಥ ಭಾವ ಬಂತ ಅವನಿಗೆ. ಹೋಗಿ ತಮ್ಮ ರಾಣಿ ರಾಸಮಣಿಗೆ ಹೇಳಿದ, ನಾವೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ನಮಗೆ ಅದ್ಭುತವಾದ ಅರ್ಚಕ ಸಿಕ್ಕಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ, ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ, ಚಿಂತೆ ಮಾಡಬೇಡ ಅಂತ. ರಾಣಿಗೂ ಭಾರಿ ಖುಷಿಯಾಯಿತು, ಕಷ್ಟಪಟ್ಟು ಕಟ್ಟಿಸಿದಂಥ ದೇವಸ್ಥಾನ, ಒಬ್ಬ ಒಳ್ಳೆ ಅರ್ಚಕರು ಸಿಕ್ಕರಲ್ಲ, ನಿಜವಾಗಿ ಭಕ್ತಿಯಿಂದ ಪೂಜೆ ಮಾಡೋರು ಇದ್ದಾರಲ್ಲ ಅಂತ. ಆದರೆ ಬನ್ನಿ ನಿನ್ನೆ ಹೇಳಿದ ಹಾಗೆ ಆ ಭಕ್ತಿ ಏಕಾಗ್ರತೆ ಯಾವ ಮಟ್ಟದ್ದಿತ್ತು ಅಂದರೆ ಅದು ಉಸಿರು ಬಿಗಿ ಹಿಡಿದು ಒತ್ತಡ ಆಗ್ತಿತ್ತೋ ಏನೋ, ಯಾವಾಗಲೂ ಕಣ್ಣು ಕೆಂಪಾಗ್ಬಿಡೋದು, ರಕ್ತ ಒಸರ್ತದೆ ಅನ್ನೋ ಹಂಗೆ ಆಗ್ಬಿಡ್ಬೇಕು, ಕಣ್ಣು ಎದೆಯೆಲ್ಲ ಕೆಂಪಾಗ್ಬಿಡ್ಬೇಕಂತೆ. ಒಂದು ಸಲ ಅಂತೂ ಇಷ್ಟು ಕಷ್ಟ ಆಗ್ಬಿಡುತ್ತಂತ ಅವ್ರಿಗೆ, ಅಮ್ಮ ದಿನ ಕೇಳ್ತಾ ಇದ್ದೀನಿ ನೀನು ಇದ್ದೀಯಾ ಇದ್ದೀಯಾ ಅಂತ, ನೀನು ನಮ್ಗೆ ದರ್ಶನ ಕೊಡಲಿಲ್ಲ. ಎರಡು ಇರಬೇಕು, ದರ್ಶನ ಕೊಡಲಿಲ್ಲ ಅಂದರೆ ನೀನು ಇಲ್ಲ ಅಂತಾದರೂ ಆಗಬೇಕು, ಅಥವಾ ನೀನು ದರ್ಶನಕ್ಕೆ ನಾನು ಅರ್ಹ ಅಲ್ಲ ಅಂತಾಯ್ತು. ಎರಡೇ ಇರಬೇಕು, ದರ್ಶನಕ್ಕೆ ನಾನು ಅರ್ಹ ಇಲ್ಲ ಇರ್ಬೋದು, ಅಥವಾ ನಾನು ನೀನು ಇರಲಿಕ್ಕೆ ಇಲ್ಲ, ನನ್ನ ಕಲ್ಪನೆ ಇರ್ಬೋದು. ಹಾಗಾದರೆ ಒಂದು ಕೆಲಸ ಮಾಡೋಣ, ಈ ದೇಹ ಇದ್ದರೆ ಏನು ಪ್ರಯೋಜನ ಇದು, ನೀನು ನೋಡದೇ ಇದ್ದಂಥ ದೇಹ ಇದ್ದ ಪ್ರಯೋಜನ ಏನು, ಮುಗಿಸ್ಬಿಡ್ತೀನಿ ಇವತ್ತು ಅಂತ. ತಾವು ನೆಕ್ಸ್ಟ್ ಟೈಮ್ ದಕ್ಷಿಣೇಶ್ವರಕ್ಕೆ ಹೋದಾಗ ನೋಡಿ, ಆ ಕಾಳಿ ದೇವ ವಿಗ್ರಹ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಖಡ್ಗ ಇಟ್ಟಿದ್ದಾರೆ. ಈಗಿದೆಯಲ್ಲ ಗೊತ್ತಿಲ್ಲ, 4 ವರ್ಷದಿಂದಿತ್ತು ಆ ಖಡ್ಗ ಇರ್ತದೆ. ಅದು ಹಿಂದೆ ಪ್ರಾಣಿ ಬಲಿ ಕೊಡ್ತಿದ್ರಲ್ಲ ಆವಾಗಿತ್ತು, ಖಡ್ಗ ಉಪಯೋಗಿಸ್ತಿದ್ರಂತೆ, ಹಾಗೆ ದೇಹ ಹಾಕಿರ್ತಾರೆ. ಆ ಖಡ್ಗ ನೋಡಿದ್ರಂತೆ ತಕ್ಷಣ ಏನು ಅನ್ನಿಸ್ತೋ ಗೊತ್ತಿಲ್ಲ, ಈ ಕ್ಷಣಕ್ಕೆ ಈ ಜೀವನ ಮುಗಿಸ್ಬಿಡ್ತೀನಿ, ಇದನ್ನು ನೀನು ನೋಡದೇ ಇರುವಂಥ ದಿವಸ ಪ್ರಯೋಜನ ಏನು ನನಗೆ, ಈ ದೇಹ ಬೇಡ ಅಂಥೇಳಿ ಛಂಗಂತ ಹಾರಿ ಖಡ್ಗ ಹಿಡ್ಕೊಂಡಿರ್ತು. ಖಡ್ಗ ಹಿಡ್ಕೊಂಡದ್ದಷ್ಟೇ, ಆ ಕ್ಷಣದೊಳಗೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಆ ಕಾಳಿ ವಿಗ್ರಹ ಮರೆಯಾಗಿ ಒಂದು ದಿವ್ಯ ಜ್ಯೋತಿ ಬಂದಂಗೆ ಆಗ್ಬಿಡ್ತು, ಬೆಳಕು ಬಂತು. ಅದು ಸಹಸ್ರ ಕೋಟಿ ಸೂರ್ಯ ಬಂದಾಗೆ, 8 ಜನ ಸೂರ್ಯ ಬಂದರೆ ಒಂದೇ ಸಲ ಹೇಗೆ ಕಣ್ಣು ಕುಕ್ಕಿಬಿಡ್ತದೆ, ಹಾಗಾಗಿ ಎಚ್ಚರ ತಪ್ಪಿ ಬಿದ್ದುಬಿಟ್ರಂತೆ, ಬಾಹ್ಯ ಪ್ರಜ್ಞೆ ತಪ್ಪಿ ಹೋಯಿತು. 2 ದಿವಸ ಮೈ ಮೇಲೆ ಎಚ್ಚರ ಇಲ್ಲ. ಮುಂದೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಏನಾಯಿತು ನನಗೆ ಅಂತ ಹೇಳ್ತಾರೆ. ಅದು ಭಾಳ ಚಂದ, ಮುಂದೆ ನೆನೆಸ್ಕೊಂಡು ಅವತ್ತು ಏನಾಯಿತು ನಿಮಗೆ ಅಂತ ಕೇಳಿದ, ಹೇಳ್ತಾರೆ ಖಡ್ಗ ತೊಗೊಂಡ ತಕ್ಷಣ ಎದುರಿಗಿದ್ದ ಪ್ರಪಂಚ ಮರೆಯಾಗಿ ಹೋಯಿತು ನನಗೆ, ಮನೆ ದೇವಸ್ಥಾನ ಜನರು ಎಲ್ಲ ಕರಗಿ ಹೋಗ್ಬಿಟ್ರು, ಶೂನ್ಯದೊಳಗೆ ಯಾರೂ ಕಾಣಿಸ್ಲಿಲ್ಲ ನನಗೆ. ಎಲ್ಲಿ ನೋಡಿದರೆ ಒಂದು ಚಿತ್ತಘನವಾದ ಬೆಳಕು, ಭಾರಿ ಬೆಳಕು, ಅದು ಸಾಧಾರಣ ಬೆಳಕಂದರೆ ಸೂರ್ಯನ ಬೆಳಕಿದ್ದಂಗಲ್ಲ, ಗಟ್ಟಿಯಾದ ಬೆಳಕು, ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಗಟ್ಟಿಯಾದ ಬೆಳಕು. ಎಲ್ಲಿ ನೋಡಿದ್ರೆ ಜ್ಯೋತಿ ಸಾಗರ ಇದ್ದ ಹಾಗೆ, ಬೆಳಕಿನ ಅಲೆಗಳು ನನ್ನ ಕಡೆ ಉಗ್ಗಿ ಉಗ್ಗಿ ಬರ್ತಾ ಇತ್ತು, ಎಲ್ಲೋ ಮೂಲ ಸ್ತೋತ್ರದಿಂದ ನನ್ನ ಬೆಳಕಿನ ಅಲೆಗಳನ್ನು ಹುಟ್ಕೊಂಡು ಬರ್ತಾ ಇದ್ದಾವೆ.
ಕೋಟಿ ಸೂರ್ಯರ ಸಮನಾದಂಥ ಬೆಳಕಿನ ತೇಜದ ನಡುವೆ ಅಭಯಹಸ್ತವನ್ನು ಇಟ್ಕೊಂಡಂಥ ಕಾಳಿದೇವಿ ಕಾಣಿಸಿದ್ಲು ನನಗೆ. ಆ ಕಾಳಿದೇವಿ ವಿಗ್ರಹ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಕಾಣಿಸ್ತು ನನಗೆ ಅಂತ ಹೇಳ್ತಾರೆ. ನಾನು ಆ ಸಾಗರದೊಳಗೆ ದೇವಿ ಕಳಿಸಿದಂಥ ಸಾಗರದೊಳಗೆ ಮುಳುಗು ಹೋಗ್ಬಿಟ್ಟೆ. ನಾನು ಮುಳುಗು ಹೋದಾಗ ನೀರಲ್ಲಿ ಮುಳುಗಿದ ಉಸಿರುಗಟ್ಟಲ್ವಾ ನಮಗೆ, ಹಾಗೆ ನನಗೆ ಉಸಿರುಗಟ್ಟಿಬಿಡ್ತು, ತಡಬಡಿಸ್ಬಿಟ್ಟೆ. ಹೊರಗೆ ಬಂದರೆ ಸಾಕು ಅನ್ನೋಂಗೆ ಆಗಿತ್ತು ನನಗೆ. ಹೊರಗೆ ಬಂದು ಸಾಕು ಅಂದಾಗ ಉಸಿರುಗಟ್ಟಿದಾಗ ಅಮ್ಮ ಅಮ್ಮ ಅಂತ ಹೋಗ್ತಾ ಇದ್ದೀನಿ, ಯಾರೂ ನನ್ನ ಕೈ ಹಿಡ್ಕೋತಾ ಇಲ್ಲ. ಆಕೆ ನಗ್ತಾ ಇದ್ದಾಳೆ, ತಾಯಿ ನಗ್ತಾ ಇದ್ದಾಳೆ, ಭಾಳ ಕಾಡಿದೀ ನಾನು ನೀನು ಅಂತ, ನನಗೆ ಭಾಳ ಕಾಡಿದೀಯ ನೀನು ಅಂತ ಹೇಳ್ತಾಳೆ. ಎಚ್ಚರ ತಪ್ಪಿ ಬಿದ್ದುಬಿಟ್ಟೆ, ನನಗೆ ಗೊತ್ತೇ ಆಗಲಿಲ್ಲ. ಹೊರಗಡೆ ನನಗೆ ಎಚ್ಚರ ಇಲ್ಲದೆ ಹೋದರೂ ಕೂಡ ಎರಡು ದಿವಸ ಹೊರಗಡೆ ಜನ ಅಂದಿರಲ್ಲ, ಎರಡು ದಿವಸ ಎಚ್ಚರ ಇರಲಿಲ್ಲ ಅಂದಿರಲ್ಲ, ಎರಡು ದಿವಸ ಕೂಡ ನನ್ನೊಳಗೆ ಅನಂತವಾದ ಆನಂದದ ಪ್ರವಾಹ ಹರಿತಾ ಇತ್ತು. ಅದು ಎಂಥ ಆನಂದ ಅಂತ ನನ್ನ ಮಾತಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಮಾತಿದೆ, ನಮ್ಮ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಯಾವುದೋ ಇತ್ತೀಚಿಗೆ ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದಾಗ ಹೇಳಿದ್ದೆ, ಅನುವಾದದ ಪುಸ್ತಕ ಅಂತ ಹೇಳಿದರು. ಎಲ್ಲವೂ ಅನುವಾದವೇ ಜೀವನದಲ್ಲಿ ಇರೋದು. ಮೊದಲನೇ ಸಲ ಬರೀತಾರಲ್ಲ, ಪುಸ್ತಕ ಬರೀತೀರಿ, ಗ್ರಂಥ ಬರಿತೀವಿ, ಅದು ಕೂಡ ಅನುವಾದನೇ, ಕಾಪಿ ಆಗಲ್ಲ ಅದು, ಕಾಪಿನೇ ಅದು, ಅನುವಾದನೇ ಅದು. ಹೇಗೆ? ಮೊದಲು ನಿಮ್ಮ ಮನಸ್ಸಲ್ಲಿ ವಿಚಾರ ಬಂತು, ಅದನ್ನು ನೀವು ಪೇಪರಲ್ಲಿ ಬರಿತೀರಿ. ಅಂದರೆ ಬುದ್ಧಿಯಲ್ಲಿ ಬಂದಂಥ ಚಿಂತನೆಗಳನ್ನು ಕಾಗದದಲ್ಲಿ ಇಳಿಸೋದಿದೆಯಲ್ಲ, ಇದು ಭಾಳ ಕಷ್ಟ. ಅದಕ್ಕೆ ಡಿ ವಿ ಜಿ ಭಾಳ ಚೆನ್ನಾಗಿ ಹೇಳ್ತಾರೆ, ಹೊರಟು ಯಾ ನಾವು ಭಾಷೆ ಮಂಕುತಿಮ್ಮ ಅಂತ. ಆಡ್ ಜರ್ನಿ, ಪೂವರ್ ವೆಹಿಕಲ್ ಅದು, ಮಾತು ಬರಹ ಅಂತ ಇದೆಯಲ್ಲ, ಅತ್ಯಂತ ಪೂವರ್ ವೆಹಿಕಲ್ ಅದು. ಬಟ್ ಏನು ಮಾಡೋದು, ಇರೋದೇ ಅದು ಒಂದು ನಮಗೆ, ಮತ್ತು ಬೇರೆ ಇಲ್ಲ. ಏನು ಭಾವನೆಗಳನ್ನು ಮಾತಿನಲ್ಲೇ ಹೇಳಬೇಕಲ್ಲ ನಾವು, ಎಷ್ಟು ಹೇಳ್ಬೋದು. ಹಣ್ಣು ತುಂಬ ರುಚಿಯಾಗಿತ್ತು, ಎಷ್ಟು ರುಚಿಯಾಗಿತ್ತು, ಹೆಂಗೆ ಹೇಳೋದು ಅದನ್ನು, ತುಂಬ ರುಚಿ, ಅದು ತುಂಬ ಭಾಳ ಎಳಿಬೋದು ಅಷ್ಟೇ ನಾವು, ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದೆ ಅಂದರೆ. ಅದಕ್ಕೆ ಹೇಳ್ತಾ ಇರೋರು, ನನಗೆ ಅನುಭವವನ್ನು ಬಾಯಿಯಿಂದ ಹೇಳೋಕ್ಕಾಗ್ತಾ ಇಲ್ಲ. ಅನುಭವ ಯಾವ ಮಟ್ಟದ್ದಾಗಿತ್ತು ಅಂದರೆ, ಇಂಥ ಅನುಭವ ನನ್ನ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಇದೊಂದು ವಿಶೇಷವಾದಂಥ ಅನಂತವಾದಂಥ ಪ್ರೇಮದ ಪ್ರವಾಹದೊಳಗೆ ನಾನು ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ.